ಎಚ್ಡಿಕೋಟೆ ಪಟ್ಟಣದಿಂದ ಕೂಗಳತೆ ದೂರದಲ್ಲಿರುವ ಮೊತ್ತ ಗ್ರಾಮಕ್ಕೆ ಹೋಗುವ ರಸ್ತೆಯ ದುಸ್ಥಿತಿ ಇದು. ಪಟ್ಟಣದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ಮೊತ್ತ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು ರಿಪೇರಿ ಮಾಡಿಸುವಂತೆ ಶಾಸಕರು ಮತ್ತು ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದರು. ಕಳೆದ 20 ವರ್ಷಗಳ ಹಿಂದೆ ಮಾಡಿಸಿರುವ ರಸ್ತೆ ಇದಾಗಿದ್ದು ಎಚ್ಡಿಕೋಟೆಯಿಂದ ಅಂತರ್ಸಂತೆ ಕಡೆ ಪ್ರಯಾಣಿಸುವ ಬಹುತೇಕ ವಾಹನಗಳು ಇದೇ ರಸ್ತೆಯನ್ನು ಅವಲಂಬಿಸಿದ್ದು ಕಟ್ಟೆಮನುಗನಹಳ್ಳಿ ಆಲತಾಳಲಹುಂಡಿ ಗ್ರಾಮಗಳಲ್ಲೂ ಕೂಡ ಸಂಪರ್ಕಿಸುತ್ತದೆ. ಪ್ರತಿನಿತ್ಯ ನೂರಾರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಂಚರಿಸುತ್ತಿದ್ದು ತುರ್ತು ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ಹೋಗಬೇಕಾದರೆ ಈ ರಸ್ತೆಯಲ್ಲಿ ನರಕ ದರ್ಶನವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಇಂದು ಶಾಸಕರಿಗೆ ಮನವಿ ಮಾಡಿದ್ದು ರಸ್ತೆ ರಿಪೇರಿ ಮಾಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ರಿಪೋರ್ಟರ್ ನಂದಿನಿ, ಮೈಸೂರು. ಮೊತ್ತ ಗ್ರಾಮದಿಂದ ಕೋಟೆಗೆ ಬರುವ ತನಕ ರೋಡು ತುಂಬ ಹದಗೆಟ್ಟೋಗಿರೋದ್ರಿಂದ ಮನವಿ ಶಾಸಕರಲ್ಲಿ ಒಂದು ಮನವಿ ಮಾಡಿ ಕೇಳ್ಕೊತಾ ಇದ್ದೀವಿ. ನೀವು ಭಾಳ ತೊಂದರೆಯಿಂದ ನಮಗೆ ಕೂಡಲೇ ಈ ರಸ್ತೆನ ರೆಡಿ ಮಾಡಿಸ್ಕೊಡ್ಬೇಕು ಅಂತ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ನಾವು ಹೆಗ್ಗಡೆದೇವನಕೋಟೆ ತಾಲೂಕು ಮೊತ್ತ ಗ್ರಾಮದವರು. ಮೊತ್ತ ಗ್ರಾಮದಿಂದ ಎಚ್ಡಿಕೋಟೆ ತಾಲೂಕಿಗೆ ಒಂದು 3 ಕಿಲೋಮೀಟ್ರ್ ರಸ್ತೆ ತುಂಬ ಹದಗೆಟ್ಟಿದೆ. ದಯಮಾಡಿ ಮಾನ್ಯ ಶಾಸಕರು ಇತ್ತ ಗಮನ ಹರಿಸಿ ನಮಗೆ ಶಾಲಾ ಮಕ್ಕಳಿಗೆ ಮತ್ತು ಎಲ್ಲ ಸಾರ್ವಜನಿಕ ಕೆಲಸಗಳಿಗೆ ನಮಗೆ ತುರ್ತಾಗಿ ಹೋಗೋಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ದಯಮಾಡಿ ಇತ್ತ ಗಮನ ಹರಿಸಿ ನಮಗೆ ಈ ಶಾಲೆ ಈ ರಸ್ತೆನ ಬೇಗ ದುರಸ್ತಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ. ಹೆಗ್ಗಡೆದೇವನಕೋಟೆ ತಾಲೂಕು ನಾಗನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೊಟ್ಟ ಗ್ರಾಮದಲ್ಲಿ ಸುಮಾರು 2500 ಜನಸಂಖ್ಯೆ ಉಳ್ಳ ಗ್ರಾಮವಾಗಿದ್ದು ಈ ಗ್ರಾಮ ಸರ್ಕಾರದ ಕೆಲವು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು ಅದೇ ರೀತಿ ಹೆಗ್ಗಡೆದೇವನಕೋಟೆ ಹಾಗೂ ಮೊತ್ತ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ತುಂಬ ಶಿಥಿಲವಾಗಿದ್ದು ಈ ರಸ್ತೆ ಶಿಥಿಲವಾಗಿರುವುದರಿಂದ ಸಾರ್ವಜನಿಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ತುಂಬ ತೊಂದರೆಯಾಗಿದ್ದು ಅದರಲ್ಲೂ ಗರ್ಭಿಣಿ ಸ್ತ್ರೀಯರು ಸಹ ಈ ರಸ್ತೆಯಲ್ಲಿ ಓಡಾಡೋದು ತುಂಬ ಕಷ್ಟಕರವಾಗಿದೆ. ಆದ್ದರಿಂದ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಮಾನ್ಯ ಶಾಸಕರು ನಮ್ಮ ಈ ರಸ್ತೆಯ ಬಗ್ಗೆ ಗಮನಹರಿಸಿ ತುರ್ತಾಗಿ ಈ ರಸ್ತೆನ ರಿಪೇರಿ ಮಾಡಿಸ್ಕೊಡ್ಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀವಿ. ಕೋಟೆ ತಾಲೂಕಿಗೆ 5 ಕಿಲೋಮೀಟ್ರ್ ಆಗ್ತದೆ. ಈ ರಸ್ತೆಯಲ್ಲಿ ಭಾರಿ ವೆಹಿಕಲ್ಗಳು ಮನಂದವಾಡಿಯಿಂದ ಕೂಡ ಕೋಟೆಗೆ ಓಡಾಡ್ತಾ ಇದ್ದಾವೆ. ಅದರಲ್ಲಿ ಒಂದು 2 ಕಿಲೋಮೀಟ್ರ್ ಆಗಿದೆ, ಇನ್ನು 3 ಕಿಲೋಮೀಟ್ರ್ ಆಗಿಲ್ಲ. ಅದ್ರ ಬಗ್ಗೆ ನೀವು ಶಾಸಕರು ಭಾರಿ ನೀವು ಕಾಳಜಿ ವಹಿಸಿ ಕೆಲವು ಮನವಿಗಳನ್ನು ನಿಮಗೆ ಕೊಟ್ಟಿದ್ದೇವೆ. ಆ ಮನವಿಗಳನ್ನು ಸ್ವೀಕರಿಸಿ ನೀವು ಇನ್ನೂ ನಮ್ಗೆ ಏನು ರಸ್ತೆಯನ್ನು ದುರಸ್ತಾಗಿರೋದನ್ನ ನೀವು ಮಾಡಿಕೊಟ್ಟಿಲ್ಲ. ನೀವು ಶಾಲೆ ಮಕ್ಕಳಿಗೆ ನಮ್ಮ ಸ್ಕೂಲ್ ಮಾಸ್ಟ್ರು ಬರೋಕ್ಕೂ ಸುದಾ ಭಾರಿ ತೊಂದರೆ ಆಗಿದೆ. ಇದ್ರ ಬಗ್ಗೆ ಕಾಳಜಿ ವಹಿಸಿ ನೀವು ಶಾಸಕರು ನಮ್ಗೆ ಈ ರೋಡನ್ನು ಮಾಡಿಸ್ಕೊಡ್ಬೇಕಂತ ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ಮಾತಾಡ್ತಾ ಇದ್ದೀನಿ. ಇದನ್ನು ರಸ್ತೆಯನ್ನು ಅಭಿವೃದ್ಧಿ ಮಾಡಿಕೊಡಿ ಅಂತ ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ಈ ದಿನ ನಮ್ಮ ಗ್ರಾಮಸ್ಥರ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರ ಸಮಕ್ಷಮದಲ್ಲಿ ಇವತ್ತು ಒಂದು ಶಾಂತಿಯುತ ಒಂದು ಮನವಿಯನ್ನು ಹಮ್ಮಿಕೊಂಡಿದ್ದು ಈ ಮನವಿಗೆ ಮಾನ್ಯ ಜನಪ್ರತಿನಿಧಿಗಳು ಹಾಗೂ ಸರ್ಕಾರ ಈ ಕಡೆ ಗಮನ ಹರಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈ ರಸ್ತೆ ದುರಸ್ತಿ ಆಗುವವರೆಗೂ ಗ್ರಾಮದಿಂದ ಉಗ್ರ ಪ್ರತಿಭಟನೆಯನ್ನು ನಡೆಸಲು ಗ್ರಾಮಸ್ಥರ ಸಮ್ಮುಖದಲ್ಲಿ ತೀರ್ಮಾನ ಕೈಗೊಂಡಿದ್ದೀವಿ. ಆದ್ದರಿಂದ ಜನಪ್ರತಿನಿಧಿಗಳು ಈ ಬಗ್ಗೆ ಗಮನಹರಿಸಿ ತುರ್ತಾಗಿ ಈ ರಸ್ತೆಯನ್ನು ರೆಡಿ ಮಾಡಿಸ್ಕೊಡ್ಬೇಕಂತ ಹೇಳ್ತಾ ಮತ್ತೊಮ್ಮೆ ಮಾನ್ಯ ಶಾಸಕರಲ್ಲಿ ಕೈ ಮುಗಿದು ಕೇಳ್ತಾ ಈ ರಸ್ತೆನ ತುರ್ತಾಗಿ ಮಾಡಿಕೊಡ್ಬೇಕಂತೇಳಿ ಈ ದಿನ ಒಂದು ಶಾಂತಿಯುತವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ.